ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಕಲಬುರಗಿ ನಗರದಲ್ಲಿ ನೂತನ ಆಟೋ ಶೋರೂಮ್ ಅನ್ನ ಶಾಸಕ ದತ್ತಾತ್ರೇಯ ಪಾಟೀಲ್ ಮತ್ತು ಬಸವರಾಜ ಮತ್ತಿಮೂಡ್ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ನಗರದ ಆದರ್ಶ ನಗರದಲ್ಲಿ ನೂತನವಾಗಿ ವಿಜಯಲಕ್ಷ್ಮಿ ಆಟೋ ಶೋರೂಮ್ ಆರಂಭಿಸಲಾಯಿತು. ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವರವರು ರಿಬ್ಬನ್ ಕಟ್ ಮಾಡುವ ಮೂಲಕ ಮಳಿಗೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಕಲಬುರಗಿ ನಗರದಲ್ಲಿ ಗ್ರೀನ್ ಆಟೋಸ್ಗಳಾಗಿರ್ಬೋದು ಮತ್ತು ಇವು ಗ್ರೀನ್ ವೆಹಿಕಲ್ಗಳನ್ನು ಅಂದರೆ ಬರೀ ಬ್ಯಾಟ್ರಿ ಚಾಲಿತ ವಾಹನಗಳನ್ನು ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಈ ಶೋರೂಮನ್ನು ಉದ್ಘಾಟನೆಗೊಂಡಿದೆ. ನಮ್ಮ ಮಾಲೀಕರಾದಂಥ ಭೀಮಾಶಂಕರ್ ಸರ್ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಇವತ್ತು ನಮ್ಮ ಭಾಗದಕ್ಕೆ ಏನೋ ಪ್ರದೂಷಣ ಆಗ್ತಾ ಇದೆ, ಅದನ್ನು ನಿಯಂತ್ರಣ ಮಾಡಬೇಕು ಅಂತನ್ನುವ ನಿಟ್ಟಿನಿಂದ ಈ ಗ್ರೀನ್ ಆಟೋಗಳು ಭಾಳಷ್ಟು ಬೇಡಿಕೆ ಇರೋದ್ರಿಂದ ಇವತ್ತು ಈ ಶೋರೂಮನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಅವರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹೆಚ್ಚು ಹೆಚ್ಚು ಜನರು ಈ ಒಂದು ಗ್ರೀನ್ ಆಟೋವನ್ನು ಬಳಕೆ ಮಾಡೋದ್ರ ಮುಖಾಂತರ, ಯಾಕಂತಂದರೆ ನಾವು ಪೆಟ್ರೋಲ್ನ ಆಟೋಗ ಚಾರ್ಜಸ್ಗಳು ಕೂಡ ಜಾಸ್ತಿ ಇರುತ್ತೆ. ಈ ಗ್ರೀನ್ ಆಟೋ ಏನು ಬ್ಯಾಟ್ರಿ ಚಾಲಿತ ವಾಹನಗಳಿದ್ದಾವೆ, ಆ ವಾಹನದ ರೇಟು ತುಂಬ ಕಡಿಮೆ ಇರುತ್ತೆ. ಹಿಂಗಾಗಿ ಜನರು ಕೂಡ ಇದಕ್ಕೆ ಹೆಚ್ಚು ಉಪಯೋಗವನ್ನು ಮಾಡಬೇಕು ಅಂತನ್ನುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅವರಿಗೂ ಕೂಡ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ, ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ, ಸಿಗನ್ ವಿದ್ಯುತ್ ಚಾಲಿತ ಆಟೋ ಬಂದಿದ್ದಾವೆ ಅಂತ ಹೇಳಿ ಇದು ಈಗ ಶಾಪ್ ಅಂತ ಓಪನ್ ಮಾಡಿದ್ದಾರೆ. ಹಾಗಾಗಿ ಈಗ ಇನ್ ಫ್ಯೂಚರ್ ಇದಕ್ಕೆ ಜಾಸ್ತಿ ಬೆಲೆ ಇದೆ. ಎಲ್ಲ ಎನ್ವೈರ್ಮೆಂಟ್ ಜಾಸ್ತಿ ಆಗ್ತದೆ, ಇವಾಗ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಈವನ್ ಡೆಲ್ಲಿಯಾಗ ನೋಡ್ರಿ, ಆಲ್ ಪೆಟ್ರೋಲು ಡೀಸೆಲ್ ವೆಹಿಕಲ್ಸ್ ಎಲ್ಲ ಬ್ಯಾನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇದಕ್ಕೆ ಇನ್ನು ಮುಂದೆ ಭವಿಷ್ಯದಂತೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಭಾಳಷ್ಟು ಜನ ಡೀಸೆಲ್ ಪೆಟ್ರೋಲ್ ವೆಹಿಕಲ್ ತೊಗೊಳಕ್ಕಿಂತ ಈ ವೆಹಿಕಲ್ ತೊಗೊಂಡು ಯೂಸ್ ಮಾಡೋದು ಒಂದು ರೀತಿ ಬೆಟ್ರ್ ಅಂತ ಹೇಳ್ತೀನಿ. ಈವನ್ ಎನ್ವೈರ್ಮೆಂಟ್ ಇದರಿಂದ ಚೆನ್ನಾಗಿ ಅಂತ ನಾನು ಹೇಳ. ನಮ್ಮ ಈ ಎಲೆಕ್ಟ್ರಿಕ್ ವೆಹಿಕಲ್ಸು, ಈ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಆಗೋ ಅಡ್ವಾಂಟೇಜ್ ಏನಂತಂದರೆ ರನ್ನಿಂಗ್ ಕಾಸ್ಟ್ ತುಂಬ ಕಮ್ಮಿ ಇರುತ್ತೆ. ಪೆಟ್ರೋಲ್ ಡೀಸೆಲ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಿವ್ ಅನ್ನೋ ಲೆಕ್ಕದಲ್ಲಿ ಬಂದರೆ ನಮ್ಮ ಎಲೆಕ್ಟ್ರಿಕ್ ವಿದ್ಯುತ್ ಚಾಲಿತ ವಾಹನ ತುಂಬ ಕಮ್ಮಿ ಇದರಲ್ಲಿ ಓಡೋದ್ರಿಂದ ಈ ಥರ ಡ್ರೈವರ್ಗೂ ಅದರ ಎನ್ವೈರಾನ್ಮೆಂಟ್ಗೂ ಎರಡಕ್ಕೂ ತುಂಬ ಒಳ್ಳೆಯದು ಅನುಕೂಲವಾಗುತ್ತೆ ಅಂತಂದು ಕಸ್ಟಮರ್ಸ್ಗೆ ಹೇಳುತ್ತೇವೆ. ಈಗಿನ ಗುಲ್ಬರ್ಗ ಪರಿಸ್ಥಿತಿಯಲ್ಲಿ ಶೇರಿಂಗ್ ಆಟೋಸ್ ತುಂಬ ಇದೆ. ಶೇರಿಂಗ್ ಆಟೋಸ್ ತುಂಬ ಯೂಸ್ ಮಾಡೋದ್ರಿಂದ ಹುಡುಗಿರು ಹುಡುಗರು ಇಬ್ಬರು ಒಂದೇ ಆಟೋದಲ್ಲಿ ಕುತ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಗಾಡಿ ಸ್ಪೇಸ್ ಜಾಸ್ತಿ ಇದೆ, 4+1 ಪಾಸಿಂಗ್ ಇದೆ, ಪ್ಲಸ್ ಸುಲಭ ಸಾಲ ಸೌಲಭ್ಯಗಳು ಸಿಗುತ್ತೆ. ಅದೇ ರೀತಿ ಕ್ವಿಕ್ ಸರ್ವಿಸು, ದೊಡ್ಡ ಶೋರೂಮು, ಒಳ್ಳೆ ಸೇಲ್ಸ್ ಎಕ್ಸಿಕ್ಯೂಟಿವು ಎಲ್ಲ ತರಹ ತಮಗೆ ಅನುಕೂಲವಾಗುತ್ತೆ. ಇದನ್ನು ಎರಡು ಥರ ವೇರಿಯಂಟ್ಸ್ ಇದೆ, ಒಂದು ಪ್ಯಾಸೆಂಜರ್ ಯೂಸ್ ಮಾಡ್ಕೋಬೋದು, ಇನ್ನೊಂದು ಅದೇ ಥರ ಗೂಡ್ಸ್ ಗಾಡಿನ ಯೂಸ್ ಮಾಡ್ಕೋಬೋದು. ಈ ಗೂಡ್ಸ್ ಗಾಡಿ ಲಗೇಜು, ವಾಟರು, ವೆಜಿಟೇಬಲ್ ತರಕಾರಿ ಸಪ್ಲೈ ಮಾಡೋಕ್ಕೆ, ಗ್ಯಾಸ್ ಸಪ್ಲೈ ಮಾಡೋಕ್ಕೆ, ಮೊಟ್ಟೆ ಸಪ್ಲೈ ಮಾಡೋಕ್ಕೆ, ಕೈ ಬಲೆ ಅಂಗಡಿಗಳು ಇಕ್ಕೊಳ್ಳೋಕ್ಕೆ, ಮೊಬೈಲ್ ಕ್ಯಾಂಟೀನ್ ಈ ಥರ ನಾನಾ ರೀತಿಯಲ್ಲೂ ಉಪಯೋಗ ಮಾಡ್ಬೋದು. ಒಂದು ಸಿಂಗಲ್ ಚಾರ್ಜಿಂಗಲ್ಲೇ 5 ಯೂನಿಟ್ ಕರೆಂಟ್ ಯೂಸ್ ಮಾಡಿದ್ರೆ 100 ಕಿಲೋಮೀಟರ್ ತನಕ ಗಾಡಿ ಓಡುತ್ತೆ. 100 ಕಿಲೋಮೀಟ್ರಿಗೆ 400 KG ಪಾಸಿಂಗ್ ಸಿಗುತ್ತೆ. RTO ರಿಜಿಸ್ಟ್ರೇಷನ್ ಇದೆ, ಗಾಡಿ ಇನ್ಶೂರೆನ್ಸ್ ಇದೆ, ರಿಮೋಟ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲವೂ ಈ ಗಾಡಿಯಲ್ಲಿ ನಿಮಗೆ ಸೌಲಭ್ಯ ಸಕಲ ಸೌಲಭ್ಯಗಳು ಸಿಗುತ್ತೆ. ಥ್ಯಾಂಕ್ ಯು. ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ. ಕಾಲ್ ಅಸ್ ಆನ್ ಎನಿ ಕ್ವೈರಿ.
ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ್, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಚಂದ್ರಪ್ಪ ಸುರೇಶ್ ಸೇರಿದಂತೆ ಅನೇಕರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.